ಒಂದು ಪದ್ಯ ಇದೆ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ ಕೋಗಿಲೆಯ ಧ್ವನಿಯಲ್ಲಿ ಹಾಡ್ತಕ್ಕಂಥ ರಾಮ. ಸಿಂಹಗರ್ಜನೆ ಮಾಡಿಸ್ತಾ ಇದ್ದೀವಿ ನಾವಿವತ್ತು ರಾಮನ ಹೆಸರು. ಯಾರು ಅವನ ಹೆಸರು ಹೇಳಲು ಅವನ ತಲೆ ತೆಗಿತೀವಿ ಅಂತ ಹೇಳ್ತೀವಿ. ಈ ಮೌಲ್ಯಗಳನ್ನು ಪ್ರತಿನಿಧಿಸೋದು ರಾಮ. 21ನೇ ಶತಮಾನದ ರಾಜಕಾರಣಕ್ಕೆ ಶ್ರೀರಾಮಚಂದ್ರನ ಒಗ್ಗಿಸೋದಕ್ಕೆ ಹೊರಡೋದಿದೆಯಲ್ಲ, ಇದು ಅವನ ಗೌರವ ತರುವಂಥ ವಿಷಯ ಅಲ್ಲ. ಸಾಂಸ್ಕೃತಿಕ ರಾಜಕಾರಣ ನಮ್ಮ ದೇಶದಲ್ಲಿ ಇವತ್ತು ಅಯೋಧ್ಯೆಗೆ ಹೋಗಿ ನೋಡಿ ಬಂದರೆ ಗೊತ್ತಾಗುತ್ತೆ ಏನೇನು ರಾಜಕಾರಣ ನಡೀತಾ ಇದೆ. ಸಂಸ್ಕೃತಿ ಹೆಸರಲ್ಲಿ ಒಂದು ಪದ್ಯ ಇದೆ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ. ವಾಲ್ಮೀಕಿ ಒಂದು ಕೋಗಿಲೆ, ಯಾವುದೋ ಒಂದು ಮರದ ಕೊಂಬೆ ಮೇಲೆ ಕೂತ್ಕೊಂಡು ಆ ಕೋಗಿಲೆ ಹಾಡ್ತಾ ಇದೆ, ಕೂ ಕೂ ಅಂತ ಇದೆ, ರಾಮ ರಾಮ ಅಂತ. ಇವತ್ತಿನ ರಾಮ ಕೋಗಿಲೆಯ ಧ್ವನಿಯಲ್ಲಿ ಹಾಡ್ತಕ್ಕಂಥ ರಾಮ ಅಲ್ಲ. ಸಿಂಹಗರ್ಜನೆ ಮಾಡಿಸ್ತಾ ಇದ್ದೀವಿ ನಾವಿವತ್ತು ರಾಮನ ಹೆಸರಲ್ಲಿ. ಯಾರು ಅವನ ಹೆಸರು ಹೇಳಲು ಅವನ ತಲೆ ತೆಗಿತೀವಿ ಅಂತ ಹೇಳ್ತೀವಿ. ಈ ಮೌಲ್ಯಗಳನ್ನು ಪ್ರತಿನಿಧಿಸೋದು ರಾಮ. ರಾಮಾಯಣ ಅನ್ನತಕ್ಕಂಥ ಒಂದು ಮಹಾಕಾವ್ಯ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಯಾವ ಮೌಲ್ಯಗಳನ್ನು, ಸಾಮಾಜಿಕ ರಚನೆಯಲ್ಲಿ ಏನೆಲ್ಲ ಘರ್ಷಣೆಗಳು ಉಂಟಾಗ್ತವೆ, ನಾವದನ್ನೆಲ್ಲ ಸರಳೀಕರಿಸ್ಬಿಟ್ಟು ಅವನನ್ನು ದೇವರ ಸ್ಥಾನಕ್ಕೆ ಏರಿಸ್ಬಿಟ್ರೆ ನಮ್ದು ಏನೇನು ಬೇಳೆಕಾಳು ಬೇಯಿಸ್ಕೋಬೇಕಾಗಿದೆಯೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂಥೇಳಿ ಹೊರಟು ಅದನ್ನು ಸಾಧ್ಯವಾಗಿಸೋ ಅಂಥ ಮನಸ್ಸುಗಳಿದ್ದರೆ ಈ ಒಂದು ಮೂರ್ಖತನದ ಪರಮಾವಧಿ ಏನಿದೆ, ರಾಮನನ್ನು ರಾಮನ ಅಲ್ಲದ ರೀತಿಯಲ್ಲಿ ಚಿತ್ರಿಸಿಕೊಂಡು ವೈಭವವನ್ನು ಅನುಭವಿಸೋದು, ವಾಲ್ಮೀಕಿಯ ಉದ್ದೇಶವನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಕಾವ್ಯವನ್ನು ಇತಿಹಾಸ ಅನ್ನೋ ರೀತಿಯಲ್ಲಿ ಮಾಡಿಕೊಂಡು ಒಬ್ಬ ಕವಿಯ ಕಲ್ಪನೆಯನ್ನು ಇತಿಹಾಸದ ಒಂದು ನಿರ್ಮಿತಿಯನ್ನು ಹಾಗೆ ನೋಡಿ ಆ ಸಹನೆ ಆ ಸಂಬಂಧಗಳು ಯಾವುದನ್ನು ಲೆಕ್ಕಿಸದೆ 21ನೇ ಶತಮಾನದ ರಾಜಕಾರಣಕ್ಕೆ ಶ್ರೀರಾಮಚಂದ್ರನ ಒಗ್ಗಿಸೋದಕ್ಕೆ ಹೊರಡೋದಿದೆಯಲ್ಲ, ಇದು ಅವನ ಗೌರವ ತರುವಂಥ ವಿಷಯ ಅಲ್ಲ. ಈ ರೀತಿಯ ಸಾಂಸ್ಕೃತಿಕ ಬೆಳವಣಿಗೆ ಅಧೋಗತಿಗೆ ಎಳ್ಕೊಂಡು ಹೋಗ್ತಕ್ಕಂಥದ್ದು. ಯಾರೋ ತಮಗೆ ತಾವೇ ಕಾವ್ಯ ಓದ್ಕೋತಾರೆ, ಎಷ್ಟೆಲ್ಲ ಚೆನ್ನಾಗಿರ್ತಕ್ಕಂಥ ಭಾಗಗಳಿವೆ ಆ ಕಾವ್ಯದಲ್ಲಿ, ಅದರ ಆಸ್ವಾದನೆಯನ್ನೇ ಸಂಪೂರ್ಣವಾಗಿ ದೂರೀಕರಿಸಿ ಆ ಪುಸ್ತಕವನ್ನು ಪೂಜೆ ಮಾಡ್ತೀವಿ. ವಾಲ್ಮೀಕಿ ಸೃಷ್ಟಿ ಮಾಡಿದಂಥ ಒಬ್ಬ ಶ್ರೀರಾಮಚಂದ್ರನ ನಾವು ಏನೇನೋ ಮಾಡಿ ಎಳೆದಾಡಿ ಅವನಿಂದ ನಾವು ಏನೇನೆಲ್ಲ ಗಿಟ್ಟಿಸ್ಕೋಬಹುದು ಅಂತ ಹೊರಟಿದ್ದೀವಲ್ಲ, ಇದು ವಾಲ್ಮೀಕಿಗೆ ನಡೀತಾ ಇರತಕ್ಕಂಥ ಅಪಚಾರ. ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಇದು ಖಂಡಿತವಾಗಲೂ ಕೂಡ ಪ್ರಗಲ್ಭವಾದಂಥ ಒಂದು ಮತಿಯನ್ನು ತೋರಿಸತ್ತೆ ಅನ್ನೋ ಅನುಮಾನ ನನಗಂತೂ ಭಾರಿ ಇದೆ. ವಾಲ್ಮೀಕಿಯನ್ನು ನಾವು ಬೀದಿಲಿ ಹಿಡಿದು ಎಳೆದಾಡ್ತಿದ್ದೀವಿ ಅಷ್ಟೆ. ಇದೇ ಗೌರವ ಸಲ್ಲಿಸೋದು ಒಬ್ಬ ದೊಡ್ಡ ಕವಿಗೆ, ಮಹಾಕಾವ್ಯ ಬರೆದವನು. ನಮ್ಮ ದೈನಂದಿನ ಆಗುಹೋಗಗಳಿಗೆ ಮೌಲ್ಯಗಳನ್ನು ಹುಡುಕೊಳ್ಳೋದು ಒಂದು, ಅದನ್ನು ಬಿಟ್ಟು ವೈಭವೀಕರಿಸಿ ಓಹೋ ರಜಾ ಕೊಡೋದೇನು, ರೈಲುಗಳು ಹಾಕೋದೇನು, ಫೋಟೋ ತೆಗೆಸ್ಕೊಳ್ಳೋದೇನು, ಇದರಿಂದ ರಾಮಾಯಣ ಏನಾದರೂ ಕೆಲವು ಮುಕ್ತಾಫಲಗಳನ್ನು ನೀಡಿದರೆ ನಮಗೆ ಅದರ ಅನುಭವ ಆಗಲಿ ಅದರ ಆಚರಣೆ ಆಗಲಿ ಹೇಗಾಗ್ತದೆ, ಅತ್ಯಂತ ಡಾಂಭಿಕವಾದಂಥ ರೀತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ, ಅದು ಮನಸ್ಸಿಗೆ ಬಹಳ ನೋವು ಉಂಟು ಮಾಡುತ್ತೆ ಅನ್ನೋದಷ್ಟೇ ನನ್ನ ಮಾತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.